ಬೆಳಗಾವಿ ಲೋಕಸಭೆಗೆ ಜಗೀಶ್ ಶೆಟ್ಟರ್ ಹೆಸರು ಇನ್ನೇನು ಅಂತಿಮ ಆಗಿರ್ತಕ್ಕಂಥದ್ದು ಕೇವಲ ಪಿಯ ಮೂರನೇ ಪಟ್ಟಿಯಲ್ಲಿ ಹೆಸರು ಕೂಡ ಘೋಷಣೆ ಆಗುತ್ತೆ ಅನ್ನೋಂಥ ಮಾಹಿತಿಗಳು ಬಿಜೆಪಿ ಮೂಲಕ ಗೊತ್ತಾಗ್ತಾಯಿದೆ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋಂಥ ಆತಂಕ ಹಿನ್ನೆಲೆಯಲ್ಲಿ ಏನು ಮಂಗಳ ಅಂಗಡಿಯವರು ದೆಹಲಿಗೆ ಹೋಗಿದ್ರು ಅವ್ರು ಇವತ್ತು ವಾಪಸ್ಸಾಗಿದ್ದಾರೆ ಅವ್ರನ್ನ ಕೇಳೋಣ ಮೇಡಮ್ ಎರಡನೇ ಪಟ್ಟಿಯಲ್ಲಿ ಅಂಗಡಿ ಕುಟುಂಬಕ್ಕೆ ಹೆಸರು ಬರಲಿಲ್ಲ ದೆಹಲಿಗೆ ಹೋಗಿದ್ರಿ ಈಗ ಬೆಳಗಾವಿ ಅಭ್ಯರ್ಥಿ ಯಾರು ಅದೇ ನಾವು ಎರಡನೇ ಪಟ್ಟಿಯಲ್ಲಿ ಹೆಸರು ಬರಲ್ದಕ್ಕೆ ದೆಲ್ಲಿಗೆ ಹೋಗಿ ನಾಯಕರ ಜೊತೆ ಮಾತಾಡಿರತ್ತಂತ ದೆಲ್ಲಿಗೆ ಹೋದಿವಿ ಅಷ್ಟರಲ್ಲಿ ಮತ್ತು ಜಗದೀಶ್ ಶೆಟ್ಟರ್ ಅವ್ರಿಗೆ ಬೆಳಗಂಗೆ ಅಂತ ಫೈನಲ್ ಮಾಡಿದ್ರು ಹಿಂಗಾಗಿ ನಾವು ಅಲ್ಲಿ ಯಾರ ನಾಯಕರು ಭೇಟಿ ಆಗ್ಲಿಲ್ಲ ಹೋಗೋಕ್ಕಿಂತ ಮುಂಚೆ ಶೆಟ್ಟರ್ ಜೊತೆ ಮಾತಾಡಿದಿವಿ ಅವರು ಇಲ್ಲ ನೋಡೋಣ ನನ್ಗಿನ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬೆಳಗಂಗೆ ನಿಂದಿರುವುದು ಆ ತರ ಹೇಳೋದ್ರಿಂದ ನಾವು ಅಂದ್ರೆ ನಮ್ಮ ಹೆಸರು ಕೊಡಲಿಕ್ಕೆ ನಾವು ದೆಲ್ಲಿಗೆ ಹೋಗಿದ್ದೀವಿ ಅವರು ಹುಬ್ಳಿ ಹುಬ್ಬಳ್ಳಿ ಧಾರವಾಡ ಮತ್ತು ಹಾವೇರಿ ಕೇಳಿದ್ರು ಅವರು ಬೆಳಗಾವಿ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಬೆಳಗಾವಿ ಜನ ಸ್ವಾಗತ ಮಾಡ್ತಾರ ಅಂತ ಸ್ವಾಗತ ಮಾಡ್ಲಕ್ಕೆ ಬೇಕಿರಲ್ಲ ಬಿಜೆಪಿ ಅವರು ಸೀನಿಯರ್ ಲೀಡರ್ ಇದ್ದಾರೆ ಅವರು ಮತ್ತೆ ಹೈ ಕಮಾಂಡನೇ ಅವರಿಗೆ ನಿಲ್ಸಿದೆ ಇದರ ಅವರಿಗೆ ಫೈನಲ್ ಆಗುತ್ತೆ ತಮ್ಮನ ಆಸೆ ಇತ್ತು ಸರ್ ತಿರ್ಕೊಂಡ ನಂತರ ಏನ ಮಲ್ಲಿ ಯಾರಾದ್ರೂ ಒಬ್ರು ಟಿಕೆಟ್ ಕೊಡಿಸ್ಬೇಕು ಗೆಲ್ಲಿಸ್ಬೇಕಂತೇಳಿ ಈ ಲೋಕಸಭೆ ಸಿಗುತ್ತೆ ಸಿಗತ್ತೇನಂತ ಭರವಸೆ ಕೊಡತು ನಡ್ಡಾ ಅವರು ಕೂಡ ಭೇಟಿ ಆಗಿದ್ರು ಈಗೆಲ್ಲ ಒಂದು ಕಡೆ ಶ್ರದ್ಧಾ ಶೆಟ್ಟರ್ ಜೊತೆಗೆ ಈಗ ಜಗದೀಶ್ ಶೆಟ್ಟರ್ ಇಬ್ಬರ ಹೆಸರು ಕೂಡ ಕೊನೆ ಹಂತಕ್ಕೆ ಜಗದೀಶ್ ಶೆಟ್ಟರ್ ಹೆಸರು ಅಂತಿಮ ಆಗಿರ್ತಕ್ಕಂಥ ಏನು ಹೇಳಿದ್ರು ಮೇಡಮ್ ವಿಜಯೇಂದ್ರ ಅವರು ಜಗೀಶ್ ಶೆಟ್ಟರ್ ಅವ್ರಿಗೆ ನನ್ನ ಜೊತೆ ಡೈರೆಕ್ಟ್ ಮಾತಾಡಿಲ್ಲ ಯಾರ ನಾಯಕರು ಆದ್ರೆ ಶೆಟ್ಟರ್ ಅವ್ರಿಗೆನೆ ನೀವು ಬೆಳಗಾಂಕ ನೀವೇನು ಎತ್ಕೊಳ್ರಿ ಸೀನಿಯರ್ ಆಗ್ತೀರಿ ನೀವೇ ಅಮ್ಮ ಅವರ ಸಣ್ಣ ಮಕ್ಕಳಾಗ್ತಾರೆ ಈ ತರ ಅವ್ರ ಫ್ಯಾಮಿಲಿಗೆ ನೋಡೋಣ ಅಂತ ನೀವೇ ನಿತ್ಕೋರಿ ಅಂತ ಅವ್ರಿಗೆ ಫೋರ್ಸ್ ಮಾಡೋದ್ರಿಂದ ಅವ್ರೇ ನಿತ್ಕೊಳ್ತೀರಿ ಜಗನೀ ಹೆಸರು ಕೇಳಿ ಬಂದಿಂದ ಗೋ ಬ್ಯಾಕ್ ಅಂತ ಅಭಿಯಾನ ಸ್ಟಾರ್ಟ್ ಆಗಿದೆ ಒಂದು ಜನ ಆಂತರಿಕವಾಗಿ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಎಷ್ಟು ಅವ್ರ ಗಮನಕ್ಕಿದೆಯಾ ಜಿಲ್ಲೆ ನಾಯಕರ ಜೊತೆ ಮಾತನಾಡಿದಾರ ಅದೇ ಈ ತರ ಅವ್ರ ಹೆಸರು ಬರೋದ್ರಿಂದ ಸ್ವಲ್ಪ ಮಂದಿ ಬೇಡ ಅಂತ ಈ ವಿರೋಧ ಮಾಡಿದ್ರು ಇವಾಗ ಎಲ್ಲ ಎಮ್ ಎಲ್ ಜೊತೆ ಕಾರ್ಯಕರ್ತರ ಜೊತೆ ಮಾತಾಡಿ ಇಲ್ಲ ನಿಂತ್ಕೊಳ್ರಿ ನಾವೆಲ್ಲ ಒಂದದೇವಿ ಅಂತ ಮಾಡ್ತೀವಿ ನಿಮ್ಗೆ ಆರಿಸ್ತರ್ತೀವಿ ಅಂತ ಹೇಳಿದ್ದಾರೆ ಬೀಗರ್ ಬರ್ತಾ ಇದಾರೆ ಅಂಗಡಿ ಫ್ಯಾಮಿಲಿ ಸಕ್ರಿಯವಾಗಿ ಚುನಾವಣಾ ಪ್ರಚಾರ ಕಿಡಿತೀರಿ ನೀವು ಹಾ ನಾವು ಮಾಡ್ತಾ ಇರಲ್ಲ ಮತ್ ನಾವೆಲ್ಲರೂ ಕೂಡಿಸಿ ಪ್ರಚಾರ ಮಾಡ್ತೀವಿ ಕಾಂಗ್ರೆಸ್ನಿಂದ ಸಚಿವ ಲಕ್ಷ್ಮೀ ಹಬ್ಬಾಕರ್ ಪುತ್ರ ಮೃಣಾಲ್ ಹಬ್ಬಾಳ್ಕರ್ ನಿಲ್ಲಿಸ್ತಾ ಇದ್ದಾರೆ ಲಿಂಗಾಯತ್ ಮತಗಳು ಇಲ್ಲಿ ನಿರ್ಣಾಯಕ ಒಂದು ಕಡೆ ಪಂಚಾಂಶ ಅಲ್ಲಿ ಮತ್ತೊಂದು ಕಡೆ ಈ ಈ ಮತಗಳು ಲಿಂಗಾಯತ್ ಮತ ವಿಭಜನೆ ಆಗುತ್ತೆ ಅಂತ ಆತಂಕ ಏನಿಲ್ಲ ಇನ್ನು ಯಾರ ಕಾಂಗ್ರೆಸ್ ಯಾರು ಅಭ್ಯರ್ಥಿ ಅಂತ ಏನು ಕನ್ಫರ್ಮ್ ಇಲ್ಲ ಕನ್ಫರ್ಮ್ ಇಲ್ಲ ಈ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಜೊತೆ ಮಾತಾಡಿದ್ರು ಮೇಡಮ್ ಯಾಕಂದ್ರೆ ಬೆಳಗಾವಿ ಲೋಕಸಭೆಯಲ್ಲಿ ಒಂದು ಶಕ್ತಿ ಒಬ್ಬ ರಾಜಕೀಯ ಶಕ್ತಿ ನಿಮ್ಮ ಕುಟುಂಬ ಜೊತೆ ಯಾವತ್ತೂ ಇದ್ದಂತವ್ರು ಸೊ ಅವ್ರ ಜೊತೆ ನೀವೇನ ಚರ್ಚೆ ಮಾಡಿದ್ರು ಅವ್ರು ಏನಾದ್ರು ನಿಮ್ಮ ಜೊತೆ ಮಾತನಾಡಿದ್ರೆ ಅವರು ಹೇಳಿದ್ರು ಇಲ್ಲ ನಿಮ್ಮ ಫ್ಯಾಮ್ಲಿ ಇದ ಹೆಸರು ಹೇಳಿದೆ ನೀ ಸ್ಫೂರ್ತಿದು ಶ್ರದ್ಧಾ ಅಂತ ಹೇಳಿದ್ರು ಆದರೆ ಅಷ್ಟರಲ್ಲಿ ಶೆಟ್ಟರ್ ಅವ್ರದ್ದು ಹೆಸರು ಸೊ ಹಾಗಾದ್ರೆ ಅವ್ರ ಹೆಸರು ಘೋಷಣೆ ಆಗುತ್ತೆ ಅವ್ರು ಗೆಲ್ತಾರಂತ ವಿಶ್ವಾಸ ಇದೆ ಮೇಡಮ್ ಹಾಂ ಶೆಟ್ಟರ್ ಅವ್ರ ಹೆಸರು ಬಹುತೇಕ ಘೋಷಣೆ ಆಗುತ್ತೆ ಇನ್ನು ನೋಡ್ಬೇಕು ಇನ್ನು ಎರಡು ದಿವಸ ಇದೆ ಟೈಮ್ ಇನ್ನು ನಿರೀಕ್ಷೆ ಇಟ್ಕೊತಿದ್ದೀರಿ ಮಗಳ ಹೆಸರು ಬರ್ತಿದ್ದ ಅಂತ ಹೇಳಿ ಅಥವಾ ಏನು ಸೆಟ್ರ್ ಅವರ ಏನು ಸೊಸೆ ಕೊಡ ಅಂತ ಏನಾದ್ರು ಒತ್ತಡ ಹಾಕ್ತಾ ಇದಾರ ಆ ಥರ ಏನಿಲ್ಲ ಆದರೆ ಹೈಕಮಾಂಡ್ದವ್ರೇನು ನಮಗಿನ್ನು ಯಾರೂ ನಮ್ಮ ಜೊತೆ ಮಾತಾಡಿಲ್ಲ ಏನತನ ನಿಮಗೆ ಕೊಡ್ತಾ ಇಲ್ಲ ಅಂತೂ ಹೇಳಿಲ್ಲ ಕೊಡ್ತೇವೆ ಅಂತೂ ಹೇಳಿಲ್ಲ ಯಾರು ನಮ್ಮ ಜೊತೆ ಮಾತಾಡಿಲ್ಲ ರಾಜ್ಯ ಮಟ್ಟದ ನಾಯಕರ ಮತ್ತೆ ಮಾತ್ರ ಚರ್ಚೆ ಆಗಿಲ್ಲ ಹಾಂ ರಾಜ್ಯ ಮಟ್ಟದವ್ರೂ ಯಾರು ನಾಯಕರು ನಮ್ಮ ಜೊತೆ ಏನು ಚರ್ಚೆ ಇಲ್ಲ ಇವಿಷ್ಟು ಏನಂದರೆ ಸಂಸದ ಮಂಗಳ ಅವರು ಹೇಳುವಂಥ ಮಾತು ಒಟ್ನಲ್ಲಿ ಬೆಳಗಾವಿ ಲೋಕಸಭೆಗೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅವರು ಪರವಾಗಿ ಕೆಲಸ ಮಾಡ್ತೀವಿ ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಬಹುತೇಕ ಅಂತಿಮ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ ಟಿ ವಿ ಫೈವ್ ಬೆಳಗಾವಿ